ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯ. ನಂಜನಗೂಡು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಭಾರ ಪ್ರಾಶುಪಾಲರ ಕಳ್ಳಾಟ ಭಟ್ಟ ಬಯಲಾಗಿರುವಂಥದ್ದು. ಸದ್ಯ ಪ್ರಭಾರ ಪ್ರಾಂಶುಪಾಲ ಶಂಕರನಾರಾಯಣ ಎಂಬಾತ ಹಲವಾರು ವರ್ಷಗಳಿಂದ ನೆರಳು ನೀಡ್ತಾ ಇದ್ದಂತಹ ಮರಗಳಿಗೆ ಕೊಡಲಿ ಇಟ್ಟು ಇದೀಗ ವಿವಾದಕ್ಕೆ ಸಿಲುಕಿದ್ದಾರೆ. ಅಂದಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂಭಾಗದ ಬೆಳೆದಿದ್ದಂತಹ ಸಾಕಷ್ಟು ಮರಗಳನ್ನು ಕಡಿದು ಅಕ್ರಮವಾಗಿ ಮಾರಾಟವನ್ನು ಮಾಡಿರೋದು ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಅತಿಯಾಗಿ ಬೆಲೆ ಬಾಳುವಂತಹ ಮರಗಳನ್ನು ಕಡಿದು ಮಾರಾಟವನ್ನು ಮಾಡಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳದೆ ಯಾವುದೇ ಟೆಂಡರ್ ಇಲ್ಲದೆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ತಾರದೆ ಬೆಲೆ ಬಾಳುವ ಮರಗಳ ಬುಡಕ್ಕೆ ಕೊಡಲಿ ಇಟ್ಟು ಖಾಸಗಿ ವ್ಯಕ್ತಿಗೆ ಅವುಗಳನ್ನು ಈ ಪ್ರಾಂಶುಪಾಲ ಮಾರಾಟವನ್ನು ಮಾಡಿದ್ದಾನೆ. ಇನ್ನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ನೂತನ ಕಟ್ಟಡದ ಮುಂಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಆ ನಾಲ್ಕು ಬೆಲೆ ಬಾಳುವ ಮರಗಳು ಅಗಾಧವಾಗಿ ಬೆಳೆದು ನಿಂತಿದ್ವು. ಜೊತೆಗೆ ಶಾಲಾ ಕೊಠಡಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಾಲ್ಕು ಮರಗಳು ಕಾಲೇಜಿನ ಸೌಂದರ್ಯಕ್ಕೆ ಸಾಕ್ಷಿಯಾಗಿ ನಿಂತಿದ್ವು. ಆದರೆ ದುರಂತ ಅಂತಂದ್ರೆ ಸರ್ಕಾರಿ ಕಾಲೇಜಿನಲ್ಲಿ ಪ್ರಭಾರ ಪ್ರಾಂಶುಪಾಲನಾಗಿರೋ ಶಂಕರನಾರಾಯಣ ಈ ಮರಗಳ ಮೇಲೆ ಕಣ್ಣನ್ನ ಇಟ್ಟು ನಾಲ್ಕು ಮರಗಳನ್ನ ಖಾಸಗಿ ವ್ಯಕ್ತಿಗೆ ಯಾರ ಅನುಮತಿಯನ್ನು ಪಡೆದುಕೊಳ್ಳದೆ ಮಾರಾಟವನ್ನು ಮಾಡಿದ್ದಾನೆ. ಇದೇ ವೇಳೆ ಹಣ ದಾಹದಿಂದ ಸರ್ಕಾರಿ ಕಾಲೇಜು ಮುಂಭಾಗದಲ್ಲಿ ನೆರಳನ್ನ ನೀಡ್ತಾ ಇದ್ದಂತಹ ಮರಗಳನ್ನ ನಾಶ ಮಾಡಿರುವ ಪ್ರಾಂಶುಪಾಲನ ವಿರುದ್ಧ ಪ್ರಗತಿಪರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ನಾಲ್ಕು ಬೆಲೆ ಬಾಳುವ ಮರಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರುವ ಪ್ರಾಂಶುಪಾಲರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ತೆಲಂಗಾಣದ ಹಲವಾರು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಸದ್ಯ ಕಡಿಮೆ ಒತ್ತಡ ಈಶಾನ್ಯ ಅರೇಬಿಯನ್ ಸಮುದ್ರದಲ್ಲಿ ರೂಪುಗೊಂಡಿದೆ. ಅಲ್ಲದೆ ಪಶ್ಚಿಮ ಮಧ್ಯ ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಆವರ್ತಕತೆಯನ್ನ ಸೇರಿಸಲಾಗಿದೆ. ಇದರೊಂದಿಗೆ ತೆಲಂಗಾಣದಲ್ಲಿ ಮುಂದಿನ ಮೂರು ದಿನಗಳವರೆಗೆ ಮಳೆಯಾಗುವ ಅಪಾಯವಿದೆ. ಇನ್ನು ದಿಲ್ಸುಖ್ ನಗರ, ಮಲಕ್ಪೇಟೆ ಮತ್ತು ಎಲ್ಬಿ ನಗರದಲ್ಲಿ ಮಳೆಯಾಗಿದ್ದು ರಸ್ತೆಗಳಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ಭಾರಿ ಸಂಚಾರ ದಟ್ಟಣೆ ಉಂಟಾಗಿದೆ. ಇದೇ ವೇಳೆ ಹೈದರಾಬಾದ್ ಜನರು ಇನ್ನು ಮುಂದೆ ಪ್ರವಾಹ ಮತ್ತು ಮಣ್ಣು ಕುಸಿತದಿಂದ ಬಳಲ್ತಾ ಇದ್ದಾರೆ. ಹೆಚ್ಚಿನ ಪ್ರದೇಶಗಳಿಂದ ಇನ್ನೂ ಪ್ರವಾಹ ಮತ್ತು ಮಣ್ಣನ್ನು ತೆಗೆಯಲು ಸಾಧ್ಯವಾಗಿಲ್ಲ. ಜೊತೆಗೆ ಫಲಕ್ನುಮಾದ ಹೆಚ್ಚಿನ ಬೀದಿಗಳು ಇನ್ನೂ ನೀರಿನ ದಿಗ್ಬಂಧನದಲ್ಲಿ ಇದೆ. ಅಲ್ಲದೆ ನೀರಿನ ಮಟ್ಟ ಸ್ವಲ್ಪ ಕುಸಿದಿರೋದ್ರಿಂದ ಜನರು ಮನೆ ಮತ್ತು ವಾಹನಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಮತ್ತೊಂದೆಡೆ GHMC ಸಿಬ್ಬಂದಿ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲು ಬೀದಿಗಳಲ್ಲಿ ಪೌಡರ್ಗಳನ್ನು ಸಿಂಪಡಿಸ್ತಾ ಇದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ನೆಲ ಮಾಳಿಗೆಗಳಿಂದ ಕೆಸರು ತೆಗೆಯಲು ಜನರು ಹರಸಾಹಸವನ್ನ ಪಡ್ತಾ ಇತ್ತು. ಇದರ ಮಧ್ಯೆಯೇ ಮತ್ತೆ ಮಳೆ ಬರುತ್ತಿರೋದು ಹೈದರಾಬಾದ್ ಜನಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
ದಸರಾ ಆಚರಣೆಗಳು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ನಡೆಯುತ್ತೆ. ಆದರೆ ಈ ವರ್ಷ ಕೊರೋನಾ ಕಾರಣದಿಂದ ಭಕ್ತರು ಅಷ್ಟಾಗಿ ಆಗಮಿಸಿಲ್ಲ. ಅಂದಹಾಗೆ ಆಂಧ್ರಪ್ರದೇಶದ ವಿಜಯವಾಡದ ಶ್ರೀ ಕನಕದುರ್ಗಮ್ಮ ದೇವಾಲಯದಲ್ಲಿ ಮೊದಲ ದಿನ ಅಷ್ಟಾಗಿ ಭಕ್ತರಿಂದ ಆಸಕ್ತಿ ಕಂಡುಬಂದಿಲ್ಲ. ಸದ್ಯ ಕನಕದುರ್ಗಮ್ಮ ದೇವಿಯ ಆರಾಧನೆ ಈ ತಿಂಗಳ 25ರವರೆಗೆ 9 ದಿನಗಳವರೆಗೆ 10 ಅಲಂಕಾರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮೊದಲ ದಿನ ಚಿನ್ನದ ರಕ್ಷಾ ಕವಚದಿಂದ ಅಲಂಕರಿಸಲ್ಪಟ್ಟ ದುರ್ಗಾದೇವಿ ಭಕ್ತರ ಮುಂದೆ ಕಾಣಿಸಿಕೊಂಡಿದ್ದು, ಹಬ್ಬಗಳ ವಿಷಯಕ್ಕೆ ಬಂದಾಗ ಕೀಲಾದ್ರಿ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತದೆ. ಆದರೆ ಈ ಬಾರಿ ಆ ಮನೋಹರ ದೃಶ್ಯ ಕಾಣಿಸುವುದಿಲ್ಲ. ಪ್ರತಿ ವರ್ಷ ಲಕ್ಷಾಂತರ ಜನರು ಬರ್ತಾ ಇದ್ರು, ಆದರೆ ಒಂದು ಕಡೆ ದಸರಾಗೆ ಮಹಾಮಳೆ ಕಾಟುವಾದರೆ ಮತ್ತೊಂದೆಡೆ ಕೋವಿಡ್ನ ನಿಯಮಗಳಿಂದಾಗಿ ಕೆಲವರು ಮಾತ್ರ ದೇವಿಯ ದರ್ಶನ ಪಡೆಯುವ ಅದೃಷ್ಟವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಹಿಂದೆ ನಡೆದ ಕಾರ್ಯಕ್ರಮಗಳನ್ನು ಹೋಲಿಸಿಕೊಂಡಾಗ ಭಕ್ತರ ಸಂಖ್ಯೆ ಅಪಾರವಾಗಿತ್ತು, ಆದರೆ ಇದೀಗ ಕೇವಲ 40ರಷ್ಟು ಭಕ್ತರು ಮಾತ್ರ ಬರ್ತಾ ಇದ್ದಾರೆ. ಇದರ ಜೊತೆಗೆ ದಿನಕ್ಕೆ 16 ಭಕ್ತರಿಗೆ ಮಾತ್ರ ಭೇಟಿಗೆ ಅಧಿಕಾರಿಗಳು ಅವಕಾಶವನ್ನು ನೀಡಿದ್ದು, ದರ್ಶನಕ್ಕಾಗಿ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಕಾಯ್ದಿರಿಸಬೇಕಾಗಿದೆ. ಹೀಗಾಗಿ ಇದು ಭಕ್ತರಿಗೆ ಭಾರಿ ಗೊಂದಲವನ್ನು ಮೂಡಿಸಿದೆ. ಅಲ್ಲದೆ ಚಿಕ್ಕ ಮಕ್ಕಳಂತೆ 60 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರಿಗೆ ಅವಕಾಶವಿಲ್ಲ. ಈ ಕಾರಣಗಳಿಂದಾಗಿಯೇ ಶರವಣರ ರಾತ್ರಿ ಉತ್ಸವಗಳಲ್ಲಿ ಜನಸಂದಣಿ ಕಡಿಮೆಯಾಗಿದೆ ಅಂತ ತಿಳಿದುಬಂದಿದೆ. ಬೆಂಗಳೂರಿನ ಆರ್ಆರ್ ನಗರ ಮತ್ತು ತುಮಕೂರಿನ ಶಿರಾ ಕ್ಷೇತ್ರಗಳಲ್ಲಿ ವಾತಾವರಣ ಚೆನ್ನಾಗಿದೆ. ಕೊರೋನಾ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಹಾಗೂ ದುರಾಡಳಿತಕ್ಕೆ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದವರು ಯಾವ ಅಭ್ಯರ್ಥಿಯನ್ನ ನಿರ್ಲಕ್ಷ್ಯ ಮಾಡುವುದಿಲ್ಲ. ಆರ್ಆರ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ನಟರಾದ ಯಶ್ ಮತ್ತು ದರ್ಶನ್ ಪ್ರಚಾರ ಮಾಡಲು ಬರ್ತಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಲಕ್ಷ್ಮೀ ಹೆಬ್ಬಾಳ್ಕರ್, ಜೋಡೆತ್ತುಗಳು ನಿಂತುಕೊಳ್ಳಲಿ, ಎಲ್ಲರೂ ಬರಲಿ, ನಮಗೆ ಅಭ್ಯರ್ಥಿ ಗೆಲ್ಲಬೇಕು, ಜನರಿಗೆ ತಿಳುವಳಿಕೆ ನೀಡುವಂತ ಕಾರ್ಯಕ್ರಮ ನಮ್ಮ ನಾಯಕರು ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ವಿರುದ್ಧ ಕೇಸ್ ದಾಖಲಾಗಿರುವ ವಿಚಾರವಾಗಿ ಮಹಿಳೆಯ ಧ್ವನಿಯನ್ನ ಅಡಗಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅಭ್ಯರ್ಥಿ ಓರ್ವ ಮಹಿಳೆ ಇದ್ದಾರೆಂದು ಕೇಸನ್ನ ಹಾಕಿದ್ದಾರೆ, ಅವರು ಸೋಲ್ತಾರೆ ಅನ್ನೋ ಭಯ ಶುರುವಾಗಿದೆ, ಹಾಗಾಗಿ ಕೇಸನ್ನ ದಾಖಲಿಸಿ ಬೆದರಿಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.